ಶಿವನೇ ಶಂಭುಲಿಂಗ. ಈ ಡೈಲಾಗ್ ಕೇಳ್ತಾ ಇದ್ದ ಹಾಗೆ ತಕ್ಷಣವೇ ನೆನಪಾಗುವಂತ ಹೆಸರು ಅಂದ್ರೆ ಅದು ಧೀರೇಂದ್ರ ಗೋಪಾಲ್. ಅಪ್ಪಟ ಕನ್ನಡದ ನಮ್ಮ ಮಣ್ಣಿನ ಸೊಗಡಿನ ನಟ, ಖಳನಾಯಕನಾಗಿ, ಪೋಷಕ ನಟನಾಗಿ, ಹಾಸ್ಯ ನಟನಾಗಿ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ, ಈ ರೀತಿಯಾಗಿ ಭಿನ್ನ ವಿಭಿನ್ನ ರೀತಿಯಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸೇವೆ ಸಲ್ಲಿಸಿದಂತಹ ನಟ ಅಂದ್ರೆ ಅದು ಧೀರೇಂದ್ರ ಗೋಪಾಲ್. ನಾನು ಹಿಂದಿನ ಸಾಕಷ್ಟು ವಿಲನ್ಗಳ ಅಥವಾ ಖಳನಾಯಕರ ಸ್ಟೋರಿ ಮಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಈಗಿನ ಖಳನಾಯಕರು ಅಂದ್ರೆ ಸಿಕ್ಸ್ ಪ್ಯಾಕ್ಸ್ ಇರಬೇಕು, ಮಸಲ್ಸ್ ಇರಬೇಕು, ಹಾಗೆ ಹೀಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಆಗಿನ ಕಾಲದ ಈ ಖಳನಾಯಕರಿಗೆ ತಮ್ಮ ನಟನೆಯ ಮೂಲಕ, ತಮ್ಮ ಗತ್ತಿನ ಮೂಲಕ, ಆ ಕಣ್ಣಿನಲ್ಲಿ ಅಭಿನಯಿಸುವ ಮೂಲಕ ಎಲ್ಲರನ್ನೂ ಗಮನ ಸೆಳಿತಾ ಇದ್ರು, ಎಲ್ಲರನ್ನೂ ಕೂಡ ಹೆದರಿಸ್ತಾ ಇದ್ರು. ಈ ಮೂಲಕ ಖಳನಾಯಕರಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಚ್ಚೊತ್ತುವಂಥ ಕೆಲಸವನ್ನ ಸಾಕಷ್ಟು ನಟರು ಮಾಡ್ತಾ ಇದ್ರು. ಅಂಥವರಲ್ಲಿ ಒಬ್ರು ಧೀರೇಂದ್ರ ಗೋಪಾಲ್. ಇವ್ರ ಬಗ್ಗೆ ಅದೆಷ್ಟೇ ಹೇಳಿದ್ರು ಕೂಡ ಸಾಲದು. 90 ಜನರೇಷನ್ನಲ್ಲಿ ಹುಟ್ಟಿದಂಥವರನ್ನ ಬಹಳ ಅದ್ಭುತವಾಗಿ ರಂಜಿಸಿದಂಥವರು ಧೀರೇಂದ್ರ ಗೋಪಾಲ್. ಅಂದರೆ ಇತ್ತೀಚಿನವರಿಗೆ ಹೊಸ ಹೊಸ ಖಳನಟರ ಪರಿಚಯ ಇದೆ. ಅಂದರೆ ಆಗಿನ ಜನರೇಷನಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಧೀರೇಂದ್ರ ಗೋಪಾಲ್ ಅಂದರೆ ಒಂದು ರೀತಿಯಲ್ಲಿ ಭಯ, ಒಂದು ರೀತಿಯಲ್ಲಿ ಇಂಥ ನಟ ಇರಬೇಕಪ್ಪ ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಮಾತನಾಡ್ಕೊಳ್ತಾ ಇದ್ರು. ಇಂತಹ ಧೀರೇಂದ್ರ ಗೋಪಾಲ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ಕೊನೆಗಾಲದಲ್ಲಿ ತೀವ್ರವಾದಂಥ ಸಂಕಷ್ಟವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಹಾಗಾದರೆ ಧೀರೇಂದ್ರ ಗೋಪಾಲ್ ಅವರ ಕೊನೆಯ ದಿನಗಳು ಹೇಗಿತ್ತು, ಯಾವ ಕಾರಣಕ್ಕಾಗಿ ಅಂತಹ ಪರಿಸ್ಥಿತಿಯನ್ನು ಅವರು ಎದುರಿಸಬೇಕಾಯಿತು, ಆಗ ಅವರ ಸಹಾಯಕ್ಕೆ ಸಿನಿಮಾ ಇಂಡಸ್ಟ್ರಿ ನಿಂತ್ಕೊಳ್ಳಿಲ್ವ, ಎಲ್ಲ ವಿಚಾರವನ್ನು ಕೂಡ ಇವತ್ತಿನ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗೋಣ. ಧೀರೇಂದ್ರ ಗೋಪಾಲ್ ಹುಟ್ಟಿದ್ದು ಹೊಳೆ ನರಸೀಪುರದ ಜೋಡಿ ಗುಬ್ಬಿಯಲ್ಲಿ, ಹಾಸನದ ಹೊಳೆ ನರಸೀಪುರದ ಜೋಡಿ ಗುಬ್ಬಿಯಲ್ಲಿ. ಆರಂಭದಿಂದಲೂ ಕೂಡ ಇವರಿಗೆ ರಂಗಭೂಮಿಯತ್ತ ವಿಶೇಷವಾದಂತಹ ಸೆಳೆತ, ಒಂದಷ್ಟು ಹೀಗೆ ನಾಟಕಗಳನ್ನು ಅದೆಲ್ಲವನ್ನು ಕೂಡ ಸ್ಕೂಲ್ ಡೇಸಲ್ಲಿ ಇದ್ದಂಥ ಸಂದರ್ಭದಲ್ಲಿಯೇ ಮಾಡ್ತಾಯಿದ್ರು. ಆಗ ಗುಬ್ಬಿ ವೀರಣ್ಣ ಅವರ ಕಣ್ಣಿಗೆ ಧೀರೇಂದ್ರ ಗೋಪಾಲ್ ಅವರು ಬೀಳ್ತಾರೆ, ತಮ್ಮ ಕಂಪನಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಟಿಪ್ಪು ಸುಲ್ತಾನ, ಮುದುಕನ ಮದುವೆ, ಎಚ್ ಎಮ್ಮ ನಾಯಕ, ಈ ಎಲ್ಲ ನಾಟಕಗಳಲ್ಲೂ ಕೂಡ ಅಭಿನಯಿಸ್ತಿರ್ತಾರೆ. ಅದರಲ್ಲೂ ಕೂಡ ಎಚ್ ಎಮ್ಮ ನಾಯಕ ಎನ್ನುವಂಥ ಪಾತ್ರ ಧೀರೇಂದ್ರ ಗೋಪಾಲ್ ಅವರಿಗೆ ಬಹಳ ದೊಡ್ಡ ಮಟ್ಟಿಗಿನ ಹೆಸರನ್ನ ತಂದುಕೊಡುತ್ತೆ. ಹೀಗೆ ನಾಟಕಗಳಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡ್ತಾ ಇದ್ದಂಥ ಧೀರೇಂದ್ರ ಗೋಪಾಲ್ ಅವರು ನಾಗರಹಾವು ಸಿನಿಮಾ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಗ್ರ್ಯಾಂಡ್ ಆದಂಥ ಎಂಟ್ರಿ ಕೊಡ್ತಾರೆ. ಅದರಲ್ಲೊಂದು ಚಿಕ್ಕ ಪಾತ್ರವನ್ನು ಮಾಡಿರ್ತಾರೆ. ಆದರೆ ಧೀರೇಂದ್ರ ಗೋಪಾಲ್ ಅವರಿಗೆ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ತಂದುಕೊಟ್ಟಂಥ ಸಿನಿಮಾ ಅಂದರೆ ಪಡುವಾರಹಳ್ಳಿ ಪಾಂಡವರು. ಈ ಸಿನಿಮಾನ ನೀವು ನೆನಪು ಮಾಡ್ಕೊಳ್ಬಹುದು, ಅವರ ಪಾತ್ರ ಹೇಗಿತ್ತು ಅಂಥೇಳಿ. ಆ ಪಾತ್ರದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಖಳನಾಯಕನಾಗಿ ಮಿಂಚೋದಕ್ಕೆ ಶುರು ಮಾಡ್ಕೊಳ್ತಾರೆ ಧೀರೇಂದ್ರ ಗೋಪಾಲ್ ಅವರು. ವಿಭಿನ್ನವಾದಂಥ ಡೈಲಾಗ್ ಡೆಲಿವರಿ, ತಮ್ಮದೇ ಆದಂಥ ಕನ್ನಡ ಪದಗಳ ಬಳಕೆಯ ಆ ಶೈಲಿ, ಹಾಗೆ ಕಣ್ಣಿನಲ್ಲೇ ಅಭಿನಯಿಸುವಂತಹ ಆ ತಾಕತ್ತು, ತಮ್ಮ ಆ ದೇಹ ಭಾಷೆ, ಇದೆಲ್ಲದರ ಮೂಲಕವೂ ಕೂಡ ಎಲ್ಲರನ್ನೂ ಸೆಳಿತಾ ಹೋಗ್ತಾರೆ ಧೀರೇಂದ್ರ ಗೋಪಾಲ್ ಅವರು. ಆನಂತರ ಅವರಿಗೆ ಯಾವತ್ತೂ ಕೂಡ ಅವಕಾಶಗಳ ಕೊರತೆ ಎದುರಾಗಿದ್ದೇ ಇಲ್ಲ. ಸಾಲು ಸಾಲು ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾ ಹೋಗ್ತಾರೆ. ಒಂದಷ್ಟು ಸಿನಿಮಾಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ, ಎಲ್ಲವನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬ ಸಿನಿಮಾಗಳು ಅವರು ಅಭಿನಯಿಸಿದ್ದಾರೆ. ಸುಭದ್ರ ಕಲ್ಯಾಣ, ಗಜಪತಿ ಗರ್ವಭಂಗ, ನಾಗ ಕಾಳ ಭೈರವ, ನಂಜುಂಡಿ ಕಲ್ಯಾಣ, ಅಣ್ಣಯ್ಯ ಸಿನಿಮಾ ಆಗಿರ್ಬೋದು, ಕೊನೆಯದಾಗಿ ಅವರು ಅಂಜಲಿ ಗೀತಾಂಜಲಿ ಎನ್ನುವಂಥ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಆನಂತರ ಅವರಿಗೆ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಕಾರಣ ಅವರು ವಿಧಿವಶರಾಗ್ತಾರೆ. ಅದರ ನಡುವೆ ತುಂಬ ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನು ಮಾಡ್ತಾರೆ. ನಿಮಗೆ ಯಾವ ಸಿನಿಮಾ ನೆನಪಾಗುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಆರಂಭದ ದಿನಗಳಲ್ಲಿ ಅವರು ಖಳನಾಯಕನ ಪಾತ್ರಗಳಲ್ಲೇ ಕಾಣಿಸ್ಕೊಳ್ತಿರ್ತಾರೆ, ಬರ್ತಾ ಬರ್ತಾ ಹಾಸ್ಯ ನಟನಾಗಿ ಕನ್ವರ್ಟ್ ಆಗಿಬಿಡ್ತಾರೆ. ಒಂದಷ್ಟು ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ, ಬರ್ತಾ ಬರ್ತಾ ಹಾಸ್ಯ ಪ್ಲಸ್ ಖಳನಾಯಕ ಎರಡು ರೀತಿಯಾದಂಥ ಇಂಥದ್ದೊಂದು ಪಾತ್ರ ನಿರ್ವಹಿಸ್ತಾರೆ. ಅದರ ನಡುವೆ ಒಂದಷ್ಟು ಸಿನಿಮಾಗಳಲ್ಲಿ ಪೋಷಕ ನಟನ ಪಾತ್ರದಲ್ಲಿ ಅಂದರೆ ಪಾಸಿಟಿವ್ ರೋಲ್ಗಳಲ್ಲಿ ಇದರಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಒಂದು ರೀತಿಯಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿಯಾದಂಥ ಪಾತ್ರಗಳನ್ನು ಕೂಡ ನಿಭಾಯಿಸಿದಂಥವರು ಧೀರೇಂದ್ರ ಗೋಪಾಲ್ ಅವರು. ಅದರಲ್ಲೂ ಕೂಡ ಶಿವನೇ ಶಂಭುಲಿಂಗ ಎನ್ನುವಂಥವರ ಆ ಡೈಲಾಗ್ ಇತ್ತಲ್ಲ, ಅದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಹೀಗೆ ಅವರು ಸಿನಿಮಾಗಳಲ್ಲಿ ಅಭಿನಯಿಸ್ತಾನೇ ಹೋಗ್ತಾ ಇರ್ತಾರೆ. ಕೊನೆಗೆ ಏನಾಗುತ್ತೆ, ಅವರು ತಮ್ಮ ಜೀವನಕ್ಕೆ ಅಂತ ಹೇಳ್ಕೊಳ್ಳುವಂಥ ಹಣವನ್ನು ಅವರು ಕೂಡಿಟ್ಟಿರಲಿಲ್ಲ. ಬರ್ತಾ ಇದ್ದಂಥ ಸಂಭಾವನೆ ಕೂಡ ತೀರ ಕಡಿಮೆ. ನಾವು ಅಂದ್ಕೊಳ್ತೀವಿ, ಓ ಸಿನಿಮಾದಲ್ಲಿ ನಟನೆ ಮಾಡ್ತಾರಂದ್ರೆ ಅವರ ಲೈಫ್ ಅದ್ಭುತವಾಗಿರುತ್ತೆ, ಅದ್ಭುತವಾದಂಥ ಜೀವನವನ್ನು ಅವರು ಲೀಡ್ ಮಾಡ್ತಾ ಇದ್ದಾರೆ ಅಂಥೇಳಿ. ಬಟ್ ಹಾಗಾಗಲಿಲ್ಲ. ಅವರ ಬದುಕಿನಲ್ಲೂ ಕೂಡ ಸಾಲದ ಶೂಲ ಎದುರಾಗುತ್ತೆ, ಸಾಕಷ್ಟು ಸಾಲವನ್ನು ಅವರು ಮಾಡ್ಕೊಂಡಿರ್ತಾರೆ. ತೀರಾ ಆರ್ಥಿಕ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಎದುರಾಗಿರುತ್ತೆ. ಕೊನೆಗೆ ತುಂಬ ಹೊಸ ಹೊಸ ಖಳನಟರು ಎಂಟ್ರಿ ಕೊಡ್ತಾ ಇದ್ದ ಹಾಗೆ, ಹೊಸ ಹೊಸ ಕಲಾವಿದರು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅವರಿಗೆ ಅವಕಾಶಗಳು ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ತುಂಬ ಪೈಪೋಟಿ ಇದ್ದಂಥ ಸಂದರ್ಭ. ಆದರೆ ಮತ್ತೊಂದು ಕಡೆಯಿಂದ ಆರ್ಥಿಕವಾದಂಥ ಸಂಕಷ್ಟವನ್ನು ಇವರು ಎದುರಿಸಬೇಕಾದಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಇದೇ ಸಂದರ್ಭದಲ್ಲಿ ಎಲ್ಲ ನೋವನ್ನು ಮರೆಯೋದಕ್ಕೆ ಅವರು ಆಲ್ಕೋಹಾಲ್ಗೆ ನಿಧಾನಕ್ಕೆ ಅಡಿಕ್ಟ್ ಆಗಿದ್ರಂತೆ. ಇದೆಲ್ಲದರ ಪರಿಣಾಮವಾಗಿ ಅವರ ಆರೋಗ್ಯ ಕೂಡ ಕೆಡೋದಕ್ಕೆ ಶುರುವಾಗುತ್ತೆ, ಅವರಿಗೆ ಜಾಂಡಿಸ್ ಕೂಡ ಬಾಧಿಸೋದಕ್ಕೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ
ಅವರ ಮಗಳು ಒಂದಷ್ಟು ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಅವ್ರ ನೆರವಿಗೆ ಹೇಳ್ಕೊಳ್ಳುವಷ್ಟರ ಮಟ್ಟಿ ಯಾರೂ ಕೂಡ ನಿರಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ. ರಾಜ್ಯ ಸರ್ಕಾರದ ಕಡೆಯಿಂದ ಪ್ರಶಸ್ತಿ ಕೊಡಲಾಗಿತ್ತು, ಆ ಪ್ರಶಸ್ತಿಗೊಂದು ಸೈಟ್ ಕೊಡಬೇಕಿತ್ತು, ಆದರೆ ಆ ಸೈಟನ್ನು ಕೂಡ ಕೊಡಲಿಲ್ಲ. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ಧೀರೇಂದ್ರ ಗೋಪಾಲ್ ಅವರನ್ನ ನಿರ್ಲಕ್ಷಿಸಿ ಬಿಡುತ್ತೆ. ಇಂಥ ಅದ್ಭುತವಾದಂಥ ಕಲಾವಿದ ಕೊನೆ ಕೊನೆ ದಿನಗಳಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಎದುರಾಗುತ್ತೆ. ಪ್ರತಿದಿನ ತಮ್ಮ ಜೀವನದ ಈ ಪರಿಸ್ಥಿತಿ ನೆನಪು ಮಾಡಿಕೊಂಡು ಅವರು ಕಣ್ಣೀರನ್ನು ಹಾಕ್ತಾ ಇದ್ರಂತೆ. ಆದರೆ ಆರೋಗ್ಯ ಹದಗೆಟ್ಟ ಸಂದರ್ಭದಲ್ಲೂ ಕೂಡ ಅವರ ಅಂಜಲಿ ಗೀತಾಂಜಲಿ ಸಿನಿಮಾದಲ್ಲಿ ಅವರು ಅಭಿನಯಿಸ್ತಾರೆ. ಯಾಕಂದರೆ ಅವರಿಗೆ ತೀರಾ ಅನಿವಾರ್ಯವಾಗಿತ್ತು, ಅಷ್ಟರ ಮಟ್ಟಿಗೆ ಅವರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇರ್ತಾರೆ. ಅದರಿಂದ ಹೊರಗಡೆ ಬರೋದಕ್ಕೆ ಅವರು ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಬೇಕಿತ್ತು. ಬಟ್ ಕೊನೆ ಕೊನೆ ಕೊನೆಗೆ ಅವರಿಗೆ ಸಿನಿಮಾ ಅವಕಾಶಗಳನ್ನು ಕೂಡ ಯಾರೂ ಕೊಡಲಿಲ್ಲ. ಅವರ ಕಷ್ಟವನ್ನು ನೋಡಿ ಆದರೂ ಒಂದಷ್ಟು ಜನ ಅವರಿಗೆ ಅವಕಾಶಗಳನ್ನು ಕೊಡಬಹುದಿತ್ತು. ಈ ಹಿಂದೆ ಅವರನ್ನ ಬಳಸ್ಕೊಂಡಂಥ ನಿರ್ದೇಶಕರು, ಅವರನ್ನ ಬಳಸ್ಕೊಂಡಂಥ ನಿರ್ಮಾಪಕರು ಅವರಿಗೆ ಅವಕಾಶವನ್ನು ಕೊಡಬಹುದಿತ್ತು. ಯಾಕಂದರೆ ಹಿಂದೆ ಎಷ್ಟೋ ಸಿನಿಮಾಗಳಲ್ಲಿ ಧೀರೇಂದ್ರ ಗೋಪಾಲ್ ಅವರು ಇದ್ದಾರೆ ಅಂದರೆ ಆ ಸಿನಿಮಾ ಹಿಟ್ ಲಿಸ್ಟ್ಗೆ ಸೇರ್ತಾ ಇತ್ತಂತೆ. ಅವ್ರನ್ನ ನೋಡೋದಕ್ಕೋಸ್ಕರವೇ ಒಂದು ದೊಡ್ಡ ಬಳಗ ಹೋಗ್ತಾ ಇತ್ತು. ಈ ಕಾರಣಕ್ಕಾಗಿ ಬಹುತೇಕ ಆಗಿನ ಸಿನಿಮಾಗಳಲ್ಲಿ ಪೋಸ್ಟರ್ಗಳಲ್ಲಿ ಹೀರೋ ಹೀರೋಯಿನ್ ಜೊತೆಗೆ ಧೀರೇಂದ್ರ ಗೋಪಾಲ್ ಅವರ ಫೋಟೋವನ್ನು ಕೂಡ ಹಾಕಲಾಗ್ತಾ ಇತ್ತು. ಯಾಕಂದರೆ ಧೀರೇಂದ್ರ ಗೋಪಾಲ್ ಅವರನ್ನ ನೋಡಿ ಥಿಯೇಟ್ರಿಗೆ ಜನ ಬರ್ತಾರೆ, ಅವರ ಆ್ಯಕ್ಟಿಂಗನ್ನು ನೋಡಿ ನಗೋದಿಕ್ಕೆ ಅಥವಾ ಅವರ ಖಳನಾಯಕನ ಪಾತ್ರವನ್ನು ನೋಡಿ ಎಂಜಾಯ್ ಮಾಡೋದಕ್ಕೆ ಅಂಥೇಳಿ. ಆದರೆ ಆ ಕಾಲದಲ್ಲಿ ಅವ್ರನ್ನ ಬಳಸ್ಕೊಂಡಂಥ ನಿರ್ದೇಶಕರು ನಿರ್ಮಾಪಕರು ಯಾರೂ ಕೂಡ ಧೀರೇಂದ್ರ ಗೋಪಾಲ್ ಅವರ ನೆರವಿಗೆ ನಿಂತುಕೊಳ್ಳಿಲ್ಲ. ಈ ಕಾರಣಕ್ಕಾಗಿ ಒಂದು ಕಡೆಯಿಂದ ಆರೋಗ್ಯ ಹದಗೆಟ್ಟಿರುತ್ತೆ, ಅನಾರೋಗ್ಯ ಸಮಸ್ಯೆ, ಮತ್ತೊಂದು ಕಡೆಯಿಂದ ಫ್ಯಾಮಿಲಿ ನಿರ್ವಹಣೆ ಮಾಡಬೇಕಾದಂಥ ಪರಿಸ್ಥಿತಿ, ಅವರ ಪತ್ನಿ ಸುನಂದಮ್ಮ ಅಂಥೇಳಿ ಫ್ಯಾಮಿಲಿಯನ್ನು ನಿರ್ವಹಿಸಬೇಕಾಗಿರುತ್ತೆ, ಮತ್ತೊಂದು ಕಡೆಯಿಂದ ಸಿನಿಮಾ ಅವಕಾಶಗಳು ಕೂಡ ಇಲ್ಲದೆ ಖಿನ್ನತೆಗೆ ಜಾರಿ ಬಿಡ್ತಾರೆ, ಮತ್ತೊಂದು ಕಡೆಯಿಂದ ದೇಹ ಅವರ ಮಾತನ್ನು ಕೇಳ್ತಾ ಇರಲಿಲ್ಲ, ದಿನೇ ದಿನೇ ಅವರ ದೇಹವು ಕೂಡ ಕೃಶ ಆಗ್ತಿರುತ್ತೆ. ಇಂತಹ ಪರಿಸ್ಥಿತಿಯನ್ನು ಕೊನೆ ಕೊನೆಗೆ ಧೀರೇಂದ್ರ ಗೋಪಾಲ್ ಅವರು ಎದುರಿಸಬೇಕಾಗುತ್ತೆ. ಯಾರೂ ಕೂಡ ಅವರ ನೆರವಿಗೆ ನಿಲ್ಲೋದಿಲ್ಲ. ಅಂತಿಮವಾಗಿ ಅವರು ಎಲ್ಲ ನೋವಿನಿಂದಲೂ ಕೂಡ ಒದ್ದಾಡ್ತಾ ಇದ್ದ ಸಂದರ್ಭದಲ್ಲಿ 25 ಡಿಸೆಂಬರ್ 2000 ಇಸ್ವಿಯಲ್ಲಿ 59 ವರ್ಷ ವಯಸ್ಸಾಗಿರುತ್ತೆ ಅವರಿಗೆ, ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗೋದೆ ಮೇನ್ ರೀಸನ್ ಏನಪ್ಪ ಅಂದರೆ ಅವರಿಗೆ ಆಲ್ರೆಡಿ ಜಾಂಡಿಸ್ ಕಾಣಿಸ್ಕೊಂಡಿರುತ್ತೆ, ಒಂದು ಕಡೆಯಿಂದ ಕುಡಿತದ ಅಭ್ಯಾಸ ಬೇರೆ ಇರುತ್ತೆ. ಇದೆಲ್ಲದರ ಪರಿಣಾಮವಾಗಿ ಧೀರೇಂದ್ರ ಗೋಪಾಲ್ ಅವರಿಗೆ ಹೃದಯಾಘಾತ ಆಗುತ್ತೆ, ವಿಧಿವಶರಾಗಿಬಿಡ್ತಾರೆ. ಓರ್ವ ಅದ್ಭುತವಾದಂಥ ಕಲಾವಿದನನ್ನು ನಾವು ಕಳ್ಕೊತೀವಿ. ಇನ್ನೊಂದು ವಿಚಾರ ಏನು ಗೊತ್ತಾ, ಅವರು ವಿಧಿವಶರಾದ ಸಂದರ್ಭದಲ್ಲೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಅವ್ರಿಗೆ ಸಿಗಬೇಕಾದಂಥ ಗೌರವ ಸಿಗಲಿಲ್ಲ. ಈ ಕಾರಣಕ್ಕಾಗಿ ಹೇಳೋದು, ಓಡುವ ಕುದುರೆಗೆ ಮಾತ್ರ ಎಲ್ಲ ಕಡೆಗಳಲ್ಲೂ ಕೂಡ ಬೆಲೆ. ಧೀರೇಂದ್ರ ಗೋಪಾಲ್ ಅವರಿಗೆ ಹೆಸರಿದ್ದ ಸಂದರ್ಭದಲ್ಲಿ, ಅವರು ಚಾಲ್ತಿಯಲ್ಲಿದ್ದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವ್ರನ್ನ ಗೌರವಿಸ್ತಾ ಇದ್ರು, ಎಲ್ಲರೂ ಕೂಡ ಅವರನ್ನ ನಮ್ಮವರು ನಮ್ಮವರು ಅಂತ ಹೇಳ್ತಾ ಇದ್ರು. ಆದರೆ ಧೀರೇಂದ್ರ ಗೋಪಾಲ್ ಅವರಿಗೆ ಅಂತಹ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ, ಕೊನೆಗೆ ವಿಧಿವಶರಾದ ಸಂದರ್ಭದಲ್ಲೂ ಕೂಡ ಅವರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೂ ಕೂಡ ಹೆಚ್ಚಿನ ನಟರು ಬಂದಿರಲಿಲ್ಲ. ಕೆಲವೇ ಕೆಲವು ನಟರು, ದೊಡ್ಡಣ್ಣ ಸೇರಿದಂತೆ ಒಂದಷ್ಟು ಜನ ನಟರು ಬಂದು ಬಿಟ್ಟರೆ, ದೊಡ್ಡ ಸ್ಟಾರ್ ನಟರಾಗಲಿ ಅಥವಾ ಆ ಕಾಲದಲ್ಲಿ ಹೆಸರು ಮಾಡಿದಂಥ ನಟರಾಗಲಿ, ಅವರ್ಯಾರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಬರಲಿಲ್ಲ. ಒಂದು ರೀತಿಯಲ್ಲಿ ಧೀರೇಂದ್ರ ಗೋಪಾಲ್ ಅವರನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿ ದುಡಿಸ್ಕೊಳ್ತು ಬಿಟ್ಟರೆ, ಅವರಿಗೆ ಸಿಗಬೇಕಾದಂಥ ಗೌರವ ಆಗಲಿ, ಅವರಿಗೆ ಸಲ್ಲಲೇಬೇಕಾದಂಥ ರೆಸ್ಪೆಕ್ಟ್ ಆಗಲಿ, ಕೊನೆಗೂ ಕೂಡ ಸಲ್ಲಿಲ್ಲ. ಈ ಕಾರಣಕ್ಕಾಗಿ ಹೇಳೋದು, ಓಡೋ ಕುದುರೆಗೆ ಮಾತ್ರ ಬೆಲೆ ಅಂಥೇಳಿ. ಅದೇನೇ ಆಗಲಿ, ಧೀರೇಂದ್ರ ಗೋಪಾಲ್ ಅವರನ್ನ ಮಾತ್ರ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಎಂದು ಮಾತ್ರಕ್ಕೆ ಅವರ ಬದುಕೇನು ಅದ್ಭುತವಾಗಿರೋದಿಲ್ಲ. ಇಂತಹ ಸಂಕಟಗಳನ್ನು ಸಾಕಷ್ಟು ನಟರು ಕೂಡ ಎದುರಿಸಿದ್ದಾರೆ. ಮತ್ತೊಮ್ಮೆ ಶಿವನೇ ಶಂಭುಲಿಂಗ.